हाय फ्रेंड्स, वेलकम टू चंद्रवती किचन। इवत्तु उळिदिरुव अन्नन उपयोगिसी रुचियाद गरिगरियाद दोसेन माड्ता इदीनि, तुंबा चेन्नागिरुत्ते। प्लीज ई रेसिपीन ओंदसल ट्रई माडि, ई वीडियोन कोने तनक नोडि। प्लीज सब्स्क्राइब माडि, लाइक शेर कमेंट माडि। ईग अन्न उपयोगिसी गरिगरियाद दोसेन हेगे माडोदु अंत नोडोण। ನಾನಿಲ್ಲಿ 3 ಕಪ್ ಅಕ್ಕಿನ ಹಾಕೊಂಡಿದ್ದೀನಿ। ಇದಕ್ಕೆ ನೀರು ಹಾಕಿ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು। 3 ಕಪ್ ಅಕ್ಕಿ ಅಂದ್ರೆ ಒಂದು 650 ರಿಂದ 700 ಗ್ರಾಂ ನಷ್ಟು ಆಗುತ್ತೆ। ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ। ನೀವು ಬೇಕಾದ್ರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ದೋಸೆ ಅಕ್ಕಿನ ತಗೊಂಡು ಉಪಯೋಗಿಸಬಹುದು। ಈಗ ಅಕ್ಕಿನ 3 ಸಲ ತೊಳೆದಾಗಿದೆ। ಈಗ ಅಕ್ಕಿಗೆ ನೀರು ಹಾಕಿ ನೆನೆಯಕ್ಕೆ ಬಿಡೋಣ। ಉದ್ದಿನ ಬೇಳೆ 1/2 ಕಪ್, ಮೆಂತೆ ಕಾಳು 1/2 ಟೀಸ್ಪೂನ್, ಇದಕ್ಕೆ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ। ನಾನಿಲ್ಲಿ ಜಾಸ್ತಿ ಉದ್ದಿನ ಬೇಳೆನ ಹಾಕೊಂಡಿಲ್ಲ। ಈಗ ಮತ್ತೆ ಉದ್ದಿನ ಬೇಳೆ ಮತ್ತು ಮೆಂತೆಗೆ ನೀರು ಹಾಕಿ ನೆನೆಯಕ್ಕೆ ಬಿಡೋಣ। ಇದರ ಮೇಲೆ ಪ್ಲೇಟ್ ಅನ್ನು ಮುಚ್ಚಿ ಇದನ್ನ 6 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡೋಣ। ಈಗ ಅಕ್ಕಿ ಉದ್ದಿನ ಬೇಳೆ ಮೆಂತೆನ ನೆನೆಸಿ 6 ಗಂಟೆಗಳ ಕಾಲ ಆಗಿದೆ। ಪ್ಲೇಟ್ ತೆಗೆದು ನೋಡೋಣ। ನೋಡಿ, ಅಕ್ಕಿ ಉದ್ದಿನ ಬೇಳೆ ಮೆಂತೆ ಎಲ್ಲ ತುಂಬಾ ಚೆನ್ನಾಗಿ ನೆಂದಿದೆ। ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳೋಣ। ಮೊದಲು ಅಕ್ಕಿ ಹಾಕಿ ರುಬ್ಬಿಕೊಳ್ಳೋಣ। ಎಲ್ಲವನ್ನ ಒಂದೇ ಸಲ ಹಾಕೋಬಾರದು, ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಬಕೋಬೇಕು ಮತ್ತು ತುಂಬಾ ಸ್ಮೂತ್ ಆಗಿ ರುಬ್ಬಕೋಬೇಕು। ಆಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ। ನೋಡಿ, ಹಿಟ್ಟು ಇಷ್ಟೊಂದು ಸಣ್ಣದಾಗಿ ರುಬ್ಬಕೋಬೇಕು। ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ। ನೋಡಿ, ನಾನು ಹಿಟ್ಟನ್ನ ಎಷ್ಟು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ। ಈಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಉಳಿದಿರುವ ಅಕ್ಕಿ, ಉದ್ದಿನ ಬೇಳೆ ಮತ್ತು ಮೆಂತೆಯನ್ನ ಹಾಕೊಳ್ಳೋಣ। ಇದನ್ನು ತುಂಬಾ ನುಣ್ಣಗೆ ರುಬ್ಬಕೋಬೇಕು। ಕೆಲವರಿಗೆ ಉದ್ದಿನ ಬೇಳೆ ಹಾಕಿ ದೋಸೆ ಮಾಡಿದ್ರೆ ಇಷ್ಟ ಆಗಲ್ಲ, ಅಂತವರು ಈ ತರ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಜಾಸ್ತಿ ಅನ್ನವನ್ನ ಹಾಕಿ ದೋಸೆ ಮಾಡ್ಕೊಂಡು ತಿನ್ನಬಹುದು। ಇದನ್ನು ಅಷ್ಟೇ ತುಂಬಾ ನುಣ್ಣಗೆ ರುಬ್ಬಕೋಬೇಕು। ಈಗ ರುಬ್ಬಿರುವ ಹಿಟ್ಟನ್ನ ಪಾತ್ರೆಗೆ ಹಾಕೊಳ್ಳೋಣ। ಈಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆ 1/2 ಕಪ್ ಅನ್ನವನ್ನ ಹಾಕೊಳ್ಳೋಣ। ನಾವು ತಗೊಂಡಿರುವ ಅಕ್ಕಿಯ ಅರ್ಧದಷ್ಟು ಅನ್ನವನ್ನ ಹಾಕೋಬೇಕು। ಅನ್ನವನ್ನು ತುಂಬಾ ನುಣ್ಣಗೆ ರುಬ್ಬಕೋಬೇಕು। ಈಗ ಅದನ್ನ ದೋಸೆ ಹಿಟ್ಟು ಹಾಕಿರುವ ಪಾತ್ರೆಗೆ ಹಾಕೊಳ್ಳೋಣ। ಈಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನಾನು ಕೈಯಲ್ಲಿ ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದೀನಿ। ಕೈಯಲ್ಲಿ ಹಿಟ್ಟನ್ನ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಇದರಿಂದ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ। ದೋಸೆ ಹಿಟ್ಟನ್ನು ಚೆನ್ನಾಗಿ ಕಲಸಾದ ಮೇಲೆ ಸೈಡ್ ಎಲ್ಲ ಕ್ಲೀನ್ ಮಾಡಿ ಮುಚ್ಚಳ ಮುಚ್ಚಿ ಇಡಬೇಕು। ಇದನ್ನ 8 ಗಂಟೆಗಳ ಕಾಲ ಹಾಗೆ ಬಿಡಬೇಕು। ಆದಷ್ಟು ಇದನ್ನ ಬೆಚ್ಚಗಿರುವ ಜಾಗದಲ್ಲಿ ಇಡಬೇಕು, ಇದರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ। ಈಗ 8 ಗಂಟೆಗಳ ಕಾಲ ಆಗಿದೆ, ನೀವೇ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ। ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ। ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿ ಹದವಾಗಿದೆ, ಇದರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ। ಸ್ಟೌ ಮೇಲೆ ತವ ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಚಿಮುಕಿಸ್ಕೊಳ್ಳೋಣ। ಒಂದು ಚೆನ್ನಾಗಿರುವ ಬಟ್ಟೆಯಲ್ಲಿ ತವನ್ನ ಒರೆಸ್ಕೊಳ್ಳೋಣ। ದೋಸೆ ಹಿಟ್ಟನ್ನು ತವದ ಮೇಲೆ ಹುಯ್ದುಕೊಳ್ಳೋಣ। ನೀವು ಬೇಕಾದರೆ ದೋಸೆನ ತುಂಬ ತೆಳ್ಳಗು ಹುಯ್ಕೋಬಹುದು ಅಥವಾ ದೋಸೆನ ದಪ್ಪನೂ ಹುಯ್ಕೋಬಹುದು, ರುಚಿ ಮಾತ್ರ ಸೂಪರ್ ಆಗಿರುತ್ತೆ। ದೋಸೆ ಸ್ವಲ್ಪ ಬೆಂದಾಗ ಅದರ ಮೇಲೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ। ನೋಡಿ, ದೋಸೆ ತುಂಬ ತೆಳ್ಳಗಾಗಿ ಮತ್ತು ಗರಿಗರಿಯಾಗಿ ಬಂದಿದೆ। ಈಗ ಇದನ್ನು ಫೋಲ್ಡ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ। ನೋಡಿ, ಉಳಿದಿರುವ ಅನ್ನವನ್ನು ಉಪಯೋಗಿಸಿ ಮಾಡಿದ ಗರಿಗರಿಯಾದ ದೋಸೆ ರೆಡಿಯಾಗಿದೆ। ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ನಿಮಗೆ ಬೇಗ ತಲುಪಲು ಬೆಲ್ ಐಕನ್ನ ಒತ್ತಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ।